ಶ್ರೀಲಂಕಾದಲ್ಲೇ ಒಂದು ರಹಸ್ಯ ಸ್ಥಳದಲ್ಲಿದ್ದಾರೆ ಅನ್ನೋದು ಮತ್ತೊಂದು ಸುದ್ದಿ. ಎಲ್ಲೋ ಒಂದು ಕಡೆ ಇದ್ದಾರೆ, 13ನೇ ತಾರೀಕು ಬಂದು ರಾಜೀನಾಮೆ ಕೊಡ್ತಾರೆ ಅಂತ ಗೊಟಬಾಯ ಆಪ್ತ ವಲಯದವರು ಹೇಳ್ತಾ ಇದ್ದಾರೆ. ಆಪ್ತ ವಲಯದಿಂದ ಬರ್ತಾ ಇರುವ ಸುದ್ದಿ, ಎಲ್ಲೋ ಒಂದು ಕಡೆ ಇದ್ದಾರೆ, ಹತ್ತಿರದಲ್ಲೇ ಇದ್ದಾರೆ, 13ನೇ ತಾರೀಕು ಬಂದು ರಾಜೀನಾಮೆ ಕೊಡ್ತಾರೆ. ಇಷ್ಟೆಲ್ಲ ಆದ ನಂತರ ಉಳಿಯುವ ಕಟ್ಟಕಡೆಯ ಪ್ರಶ್ನೆ, ಚೆನ್ನಾಗಿತ್ತಲ್ಲ ಶ್ರೀಲಂಕಾ, ಹಿಂಗೆ ಯಾಕಾಯ್ತು? ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಓಲೈಕೆಯ ರಾಜಕೀಯ ನಿರ್ಧಾರಗಳು, ಡೆಡ್ಲಿ ಕಾಂಬಿನೇಷನ್. ಅವೆಲ್ಲದರ ಜೊತೆಗೆ ಕೊರೋನಾ ಬಂದು ಅಪ್ಪಳಿಸ್ತು. ಈ ಪ್ರಪಂಚದ ಎಲ್ಲ ದೇಶಕ್ಕೂ ಕೊರೋನಾ ಬಂದಿದೆ, ಎಲ್ಲ ದೇಶದಲ್ಲೂ ಲಾಕ್ಡೌನ್ ಆಗಿದೆ, ಎಲ್ಲ ದೇಶಗಳಲ್ಲೂ ಆರ್ಥಿಕ ಹಿಂಜರಿತ ಆಗಿದೆ. ಯಾವ ದೇಶವು ಬ್ಯಾಂಕ್ರಪ್ಸಿ ಘೋಷಣೆ ಮಾಡ್ಕೊಂಡಿಲ್ಲ. ನಾವು ದಿವಾಳಿ ಆಗಿದ್ದೀವಿ ಅಂತ ಯಾವ ದೇಶನೂ ಹೇಳಲಿಲ್ಲ, ಅಕ್ಸೆಪ್ಟ್ ಶ್ರೀಲಂಕಾ. ಶ್ರೀಲಂಕಾ ಒಂದನ್ನು ಬಿಟ್ಟು ಯಾವ ದೇಶಕ್ಕೂ ಆಗದೆ ಇರೋದು ಶ್ರೀಲಂಕಾಕ್ಕೆ ಏನಾಯಿತು? ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರದ ಲೆವೆಲ್ ಹಂಗಿತ್ತು. ಗೊಟಬಾಯ ರಾಜಪಕ್ಷ, ಅವರ ತಮ್ಮಂದರು, ಹತ್ತಿರದ ಬಂಧುಗಳು ಎಲ್ಲ ಸೇರಿ 40 ಜನ ಸರ್ಕಾರದಲ್ಲಿದ್ದರು. ಆಯಕಟ್ಟಿನ ಜಾಗಗಳಲ್ಲಿ 40 ಜನ ಇದ್ದರು, 5 ಜನ ಕ್ಯಾಬಿನೆಟ್ನಲ್ಲೇ ಇದ್ದರು, ಸಚಿವ ಸಂಪುಟದಲ್ಲೇ 5 ಜನ. ಎಲ್ಲಿ ತನಕ ಪರಿಸ್ಥಿತಿ ಅಂದರೆ, ಇಡೀ ಶ್ರೀಲಂಕಾದ ಬಜೆಟ್ಟಿನ 70% ಈ 5 ಜನರ ಇಲಾಖೆಯಲ್ಲಿತ್ತು. ಶ್ರೀಲಂಕಾದ ವಾರ್ಷಿಕ ಬಜೆಟ್ನ 70% ಹಣವನ್ನು ಹೆಂಗೆ ಖರ್ಚು ಮಾಡಬೇಕು ಅಂತ ಈ ಕುಟುಂಬ ಒಂದೇ ನಿರ್ಧಾರ ಮಾಡ್ತಾ ಇತ್ತು. ಕುಟುಂಬ ರಾಜಕಾರಣ ಈ ಲೆವೆಲ್ಲಿಗೆ ಹೋದರೆ ಭ್ರಷ್ಟಾಚಾರದ ವಿಷಯದಲ್ಲಿ ಹೇಳೋರು ಕೇಳೋರು ಇಲ್ದಂಥ ಪರಿಸ್ಥಿತಿ ಆಗುತ್ತೆ. ಆರಂಭದಲ್ಲಿ ಹೇಳ್ತಾ ಇದ್ದೆ ನಾನು, ಈ ಪರಿಸ್ಥಿತಿಯಿಂದ ಶ್ರೀಲಂಕಾನ ಹೊರಗೆತ್ತದಕ್ಕೆ, ನಾರ್ಮಲ್ಸಿ ತರೋದಕ್ಕೆ, ಏ ದೇಶದಲ್ಲಿ ಪೆಟ್ರೋಲು ಡೀಸೆಲ್ ಎಲ್ಲ ಸಿಗ್ತಾ ಇದೆ, ಆಹಾರ ಧಾನ್ಯಗಳು ಏನಷ್ಟು ಕಾಸ್ಟ್ಲಿ ಎಲ್ಲ ಜನ ಖರೀದಿ ಮಾಡ್ಕೊಂಡು ತಿನ್ನಬಹುದು, ಅರಾಜಕತೆ ಇಲ್ಲ ಅನ್ನುವ ಪರಿಸ್ಥಿತಿ ಬರೋದಕ್ಕೆ $6 ಬಿಲಿಯನ್ ಬೇಕಾ ದೇಶಕ್ಕೆ? ಈಗ $6 ಬಿಲಿಯನ್ ಬೇಕು. ಒಂದು ಅಂದಾಜಿನ ಪ್ರಕಾರ $5.3 ಬಿಲಿಯನ್ ಹಣವನ್ನು ಈ ಕುಟುಂಬ ಭ್ರಷ್ಟಾಚಾರ ಭ್ರಷ್ಟ ಮಾರ್ಗದಿಂದ ಶ್ರೀಲಂಕಾದ ಹೊರಗೆ ಸಾಗಿಸಿದೆ. ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಈ ಫ್ಯಾಮಿಲಿ ಕೊಳ್ಳೆ ಹೊಡೆದಿದ್ದನ್ನು ವಾಪಸ್ ಕೊಟ್ಟುಬಿಟ್ರೆ ಸಾಕು, ಇಡೀ ದೇಶ ಸಹಜ ಸ್ಥಿತಿಗೆ ಬಂದುಬಿಡುತ್ತೆ. ಇವರು ಕೊಳ್ಳೆ ಹೊಡೆದಿದ್ದನ್ನು ವಾಪಸ್ ಕೊಟ್ಟರೆ $5.3 ಬಿಲಿಯನ್, ನಿಮಗೆ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿ ಹೇಳಿದ್ರೆ ಅದರದ್ದು ಅಗಾಧತೆ ಅರ್ಥ ಆಗ್ಬೋದು. 42,000 ಕೋಟಿ ರೂಪಾಯಿ, 42,000 ಕೋಟಿ ರೂಪಾಯಿ. ಭಾರತದಲ್ಲಿ ಇದಕ್ಕಿಂತಲೂ ದೊಡ್ಡ ಮೊತ್ತದ ಹಗರಣಗಳನ್ನು ನಾವು ಕೇಳಿದ್ದೀವಿ. ಭಾರತದ ಅಗಾಧತೆ ಸೈಜಿಗೆ ಅದೋಕೆ ಶ್ರೀಲಂಕಾದ ಅಗಾಧತೆ. ಎಷ್ಟ್ರಿ ಜನಸಂಖ್ಯೆಯಲ್ಲಿ? 2,20,00,000. 2 ಬೆಂಗಳೂರುಗಳನ್ನು ಸೇರಿಸಿದರೆ ಶ್ರೀಲಂಕಾಕ್ಕಿಂತ ಜಾಸ್ತಿ ಜನಸಂಖ್ಯೆ ಆಗುತ್ತೆ, 2 ಬೆಂಗಳೂರು ಸೇರಿಸ್ಬಿಟ್ರೆ. ಅಂಥ ದೇಶದಲ್ಲಿ, ಅಷ್ಟು ಜನಸಂಖ್ಯೆಯ ದೇಶದಲ್ಲಿ, ಅಷ್ಟು ಪುಟ್ಟ ದೇಶದಲ್ಲಿ 42,000 ಕೋಟಿ ರೂಪಾಯಿ ಇಂಡಿಯನ್ ಕರೆನ್ಸಿ, ಶ್ರೀಲಂಕನ್ ರೂಪೀಸಿಗೆ ಕನ್ವರ್ಟ್ ಮಾಡಿದರೆ 2,00,000 ಕೋಟಿ ರೂಪಾಯಿ. ಸೆಂಟ್ರಲ್ ಬ್ಯಾಂಕ್ನ ಸಹಾಯದೊಂದಿಗೆ ಅಕ್ರಮ ಕೂಟ ರಚಿಸಿಕೊಂಡು ಈ ಕುಟುಂಬ ದೇಶದಿಂದ ಹೊರಗಡೆ ತಗೊಂಡು ಕದ್ದ ದುಡ್ಡನ್ನು ವಾಪಸ್ ತಂದು ಕೊಟ್ಟುಬಿಟ್ರೆ ಸಾಕು, ದೇಶ ಸಹಜ ಸ್ಥಿತಿಗೆ ಬಂದ್ಬಿಡುತ್ತೆ. ಎಂಥ ಡೆಡ್ಲಿ ಕಾಂಬಿನೇಷನ್ ಆಗಿತ್ತು ನೋಡಿ, ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ. 5 ಜನ ಕ್ಯಾಬಿನೆಟ್ನಲ್ಲೇ ಇದ್ರು, ಗೊಟಬಾಯ ರಾಜಪಕ್ಷ ಅಧ್ಯಕ್ಷ,
ಮಹಿಂದ ರಾಜಪಕ್ಸ ಪ್ರಧಾನಮಂತ್ರಿ ಎರಡು ತಿಂಗಳಿಂದ ರಾಜೀನಾಮೆ ಕೊಟ್ಟಿದ್ದು ಜನ ಗಲಾಟೆ ಶುರು ಮಾಡಿದ ಮೇಲೆ ರಾಜೀನಾಮೆ ಕೊಟ್ಟಿದ್ದು ಅಲ್ಲಿ ತನಕ ಪ್ರಧಾನಮಂತ್ರಿ ಆಗಿದ್ದ ಮಹಿಂದ ರಾಜಪಕ್ಸ ಕ್ರೀಡಾ ಸಚಿವ ನಮಲ್ ರಾಜಪಕ್ಸ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಯೋಶಿತಾ ರಾಜಪಕ್ಸ ಕೃಷಿ ಸಚಿವ ಶಶೀಂದ್ರ ರಾಜಪಕ್ಸ ವಿಮಾನಯಾನ ಸಚಿವ ಶಮೀಂದ್ರ ರಾಜಪಕ್ಸ ಹಣಕಾಸು ಸಚಿವ ಬಸಿಲ್ ರಾಜಪಕ್ಸ ಗೃಹ ಸಚಿವ ಚಾಮಲ್ ರಾಜಪಕ್ಸ ಇಷ್ಟೇ ಜನ ಈ ರಾಜಪಕ್ಸ ರಾಜಪಕ್ಸ ಏನ್ ಸರ್ನೇಮ್ಗಳು ಬರ್ತವಲ್ಲ ಇವರು ಸೇರ್ಕೊಂಡು ಆ ದೇಶದ 70% ಬಜೆಟ್ ಅಲೋಕೇಷನ್ ಅನ್ನು ಡಿಸೈಡ್ ಮಾಡ್ತಾ ಇದ್ದರು ತಿಂದ್ರು ಕೇಳೋರಿಲ್ಲ ಉಗಳಿದ್ರು ಕೇಳೋರಿಲ್ಲ ದೇಶ ದಿವಾಳಿ ಆಗದೆ ಇನ್ನೇನ್ರಿ ಆಗುತ್ತೆ 5.3 billion dollars ಒಂದು ಅಂದಾಜಿನ ಪ್ರಕಾರ ದೇಶದಿಂದ ಹೊರಗೆ ಇಂಪಾರ್ಟೆಂಟ್ ವ್ಯಕ್ತಿಗಳ ಹೆಸರುಗಳನ್ನು ಮಾತ್ರ ನಾನು ಹೇಳಿದೆ ಹಿಂಗೆ 40 ಜನ ಸರ್ಕಾರದ ಆಯಕಟ್ಟಿನ ಜಾಗಗಳಲ್ಲಿ ಕೂತ್ಕೊಂಡು ಪ್ರತಿದಿನ ಶ್ರೀಲಂಕಾ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ಡಿಸೈಡ್ ಮಾಡ್ತಾ ಇದ್ದರು ಈಗ ಬಾಹಿ ಬಡಕೊಂಡು ಏನು ಪ್ರಯೋಜನ ಒಂದು ಅಶಿಸ್ತಿನ ಹಣಕಾಸು ನೀತಿ ನಾನೊಂದು ಕಂಪ್ಯಾರಿಸನ್ ಕೊಡ್ತೀನಿ ನಿಮಗೆ ಹೋಲಿಕೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ವಿಪರೀತ ಜನಪ್ರಿಯತೆ ಮಹಿಂದ ರಾಜಪಕ್ಸ ಗೊಟಬೋಯ ರಾಜಪಕ್ಸ ಅಂದರೆ ದೇವರಿಗೆ ಸಮಾನರು ಅವರು ಏನು ಮಾಡಿದರೂ ನಡೆಯುತ್ತೆ ಒಂದು ಎಲ್ ಟಿ ಟಿ ಭಯೋತ್ಪಾದನೆಯಿಂದ ಇಡೀ ಶ್ರೀಲಂಕಾ ನಲುಗಿದ್ದಾಗ ಆ ಎಲ್ ಟಿ ಟಿ ವಿರುದ್ಧ ಒಂದು ಡಿಸಿಸಿವ್ ವಾರನ್ನು ಮುನ್ನಡೆಸಿದ್ದು ಗೊಟಬೋಯ ರಾಜಪಕ್ಸ ಆವಾಗ ಹಿ ವಾಸ್ ಲೈಕ್ ರಕ್ಷಣಾ ಮಂತ್ರಿಯ ರೀತಿಯಲ್ಲಿ ಡಿಫೆನ್ಸ್ ಸೆಕ್ರೆಟರಿ ಆಗಿತ್ತು ಆ ಕಾರಣಕ್ಕೊಂದು ಗೌರವ ಅಧಿಕಾರ ಕೊಟ್ಟರು ಅಧಿಕಾರ ಸರಿ ನಡೆಸಲಿಲ್ಲ ಅಂತ ಸೋಲ್ಸಿದ್ರು 2015ರಲ್ಲಿ ಇನ್ನೊಂದು ಸರ್ಕಾರ ಬಂತು ಅವರ ಅವಧಿಯಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ನಡೆದು 260 ಜನ ಸತ್ತೋಗ್ಬಿಟ್ರು ಜನರಿಗೆ ಮತ್ತನ್ನಿಸ್ತು ಇಲ್ಲ ಗೊಟಬಾಯನ ಕರೆಕ್ಟ್ ಮತ್ತೆ ಆರ್ಎಸ್ ತಗೊಂಡು ಬಂತು ಗೆಲ್ಲಿಸಿದ್ರು ಅಂದರೆ ಪ್ರಶ್ನಾತೀತವಾಗಿ ಆಳ್ವಿಕೆ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಟ್ರು ಪ್ರಶ್ನಾತೀತವಾಗಿ ಅವ್ರ ಕುಟುಂಬದ ನಾಯಿನ ಕರ್ಕೊಂಡ್ಬಂದು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡೋದಂದು ಬಾಕಿ ಇತ್ತು ಆ ದೇಶದಲ್ಲಿ ಜನರನ್ನು ಚೆನ್ನಾಗಿಟ್ಕೊಳ್ಳೋ ಕಲೆ ಗೊತ್ತಿತ್ತು ನಾಯಕರಿಗೆ ಉದಾಹರಣೆಗೆ ಘೋಷಣೆಗಳು 15% ವ್ಯಾಟ್ ಇತ್ತಲ್ಲಿ ಸಿಂಗಲ್ ಆರ್ಡರ್ ಹೊರಡಿಸಿದ್ರು ನಾಳೆಯಿಂದ 5% ಅಷ್ಟೇ ವ್ಯಾಟು ಕುಣಿತಾರೆ ಜನ ಸಿಂಗಲ್ ಆರ್ಡರ್ನಲ್ಲಿ ಟ್ಯಾಕ್ಸ್ ಬ್ರಾಕೆಟ್ ಅನ್ನು ಕಡಿಮೆ ಮಾಡಿದ್ರು ಮುಂಚೆ 15 ಲಕ್ಷ ಜನ ಡೈರೆಕ್ಟ್ ಟ್ಯಾಕ್ಸ್ ಕೊಡ್ತಾ ಇದ್ರು 2 ಕೋಟಿ 20 ಲಕ್ಷ ಜನಸಂಖ್ಯೆಯ ಶ್ರೀಲಂಕಾದಲ್ಲಿ 15 ಲಕ್ಷ ಜನ ಡೈರೆಕ್ಟ್ ಟ್ಯಾಕ್ಸ್ ಕೊಡ್ತಿದ್ರು ಸಿಂಗಲ್ ಆರ್ಡರ್ನಲ್ಲಿ 10 ಲಕ್ಷ ಜನ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ ಕೊಡಿದ್ರು ಜನ ಅಂಥ ಆದೇಶಗಳಲ್ಲದೆ ಹೋದರೂ ನಮ್ಮಲ್ಲೂ ನೋಡ್ತೀರಿ ಫ್ರೀ ಬಿಗಳು ಕಲರ್ ಟಿ ವಿ ಕೊಡ್ತೀವಿ ಯಾವುದಕ್ಕೂ ಹೋಲಿಕೆ ಆಗುತ್ತೆ ಬೇಡ ಈಗ ಮದುವೆ ಆದರೆ ತಾಳಿ ಕೊಡ್ತೀವಿ ಮನೇಲಿ ಕೂತ್ಕೊಂಡ್ರೆ ಅದನ್ನು ಕೊಡ್ತೀವಿ ಹೊರಗೆ ಬಂದರೆ ಇನ್ನೊಂದು ಕೊಡ್ತೀವಿ ಫೈನಲ್ 8 ಬೀಳೋದು ಖಜಾನೆಯ ಮೇಲೆ ಬೀಳ್ತಾ ಇರುತ್ತೆ ಬೊಕ್ಕಸಕ್ಕೆ ಬೀಳ್ತಾ ಇರುತ್ತೆ ಟ್ಯಾಕ್ಸ್ ಕಡಿಮೆ ಆದಾಗ ವ್ಯಾಟ್ ಕಡಿಮೆ ಆದಾಗ ಶ್ರೀಲಂಕಾದ ಜನನೂ ಹಬ್ಬ ಮಾಡಿದ್ರು ಫೈನಲಿ ದಿವಾಳಿ ಆದಾಗಲೇ ಗೊತ್ತಾಗಿತ್ತು ಏನಾಯ್ತಿದ್ವು ಅಂತ ಜಿ ಡಿ ಪಿಯ 25%ಗಿಂತ ಜಾಸ್ತಿ ಹಂತಕ್ಕೆ ಸಾಲ ಹೋದರೆ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಅಂತ ಅರ್ಥ ದಿವಾಳಿಗೆ ಬಂದಾಗ ಶ್ರೀಲಂಕಾದು 104% ಆಗಿತ್ತು ಆ ಮಾತು ಬೇರೆ ಜಿ ಡಿ ಪಿಯ ಕಾಲು ಭಾಗಕ್ಕಿಂತ ಜಾಸ್ತಿ ಸಾಲ ಆಗಿದ್ರೆ ಸಾಲದ ಪ್ರಮಾಣ ಹೋದರೆ
ಆರ್ಥಿಕ ಶಿಸ್ತು ಹದಗೆಡ್ತಾ ಇದೆ ಅಂತ ಅರ್ಥ. ಭಾರತದಲ್ಲಿನ ಕೆಲವು ರಾಜ್ಯಗಳು ಪ್ರತ್ಯೇಕ ರಾಷ್ಟ್ರ ಏನಾದರೂ ಆಗಿದ್ರೆ ಇಷ್ಟೊತ್ತಿಗಾಗಲೇ ಶ್ರೀಲಂಕಾ ಆಗಿರ್ತಿದ್ವು. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್. ಪಂಜಾಬ್ ಜಿಡಿಪಿ 53.3% ಸಾಲ ಮಾಡ್ಕೋತಾ ಇದೆ, 53.3%. ರಾಜಸ್ಥಾನ 39.8%, ಪಶ್ಚಿಮ ಬಂಗಾಳ 38.8%, ಕೇರಳ 38.3%, ಆಂಧ್ರ ಪ್ರದೇಶ 37.6%. ಸಾಲದ ಪ್ರಮಾಣಗಳು ರಾಜ್ಯ ನಡೆಸೋದು ಕಷ್ಟ ಆಗುತ್ತೆ. ಹಿಂಗೆ ಮುಂದುವರ್ಕೊಂಡು ಹೋದರೆ ಶ್ರೀಲಂಕಾ ಮಾಡಿದ ತಪ್ಪೇನು? ಉತ್ಪಾದನಾ ವಲಯದ ಕಡೆ ಗಮನ ಹರಿಸಲಿಲ್ಲ. ದೇಶ ಹೆಂಗೆ ನಡೆಯುತ್ತೆ? ಟೂರಿಸ್ಟ್ಗಳು ಬರ್ತಾರೆ, ಖರ್ಚು ಮಾಡ್ತಾರೆ, ಅದರಿಂದ ಜನಜೀವನ ನಡ್ಕೊಂಡು ಹೋಗುತ್ತೆ. ರಫ್ತೇನು ಮಾಡ್ತೀರಿ? ಟೀ ಮಾರ್ತೀವಿ, ರಬ್ಬರ್ ಮಾರ್ತೀವಿ. ಶ್ರೀಲಂಕಾದ ಪರಿಸ್ಥಿತಿ ಹಂಗೆ. ಅದೇ ಮನಸ್ಥಿತಿಯಲ್ಲಿ ಭಾರತದ ಅನೇಕ ರಾಜ್ಯಗಳಿವೆ. ಮ್ಯಾನ್ಯುಫ್ಯಾಕ್ಚರಿಂಗ್ ಕಡೆ ಗಮನ ಇಲ್ಲ, ಟೂರಿಸಂ ಇಂದ ರಾಜ್ಯ ನಡ್ಕೊಂಡು ಹೋಗುತ್ತೆ ಅನ್ಕೋತಾರೆ. ಅಗ್ರಿಕಲ್ಚರ್ ಇನ್ಕಮ್ ಸಾಕು ರಾಜ್ಯ ನಡ್ಕೊಂಡು ಹೋಗೋದಕ್ಕೆ ಅನ್ಕೋತಾರೆ. ನಾನು ಹೇಳದ್ನಲ್ಲ, ಕೆಲವು ರಾಜ್ಯಗಳು, ಒಂದೊಂದು ರಾಜ್ಯನೂ ಒಂದೊಂದು ಶ್ರೀಲಂಕಾ. ಇದು ಮೋರ್ ದ್ಯಾನ್ ಹಾಫ್ ಸಾಲ ಆಗ್ಬಿಟ್ರೆ ಹೆಂಗೆ ನಡೆಸ್ತೀರಿ ರಾಜ್ಯನ? ಒಂದು ಕೊರೋನಾ ಬಂದಿರಲಿಲ್ಲ ಅಂದರೆ ಶ್ರೀಲಂಕಾದ ಈ ಪೊಳ್ಳುತನ, ಪೊಳ್ಳು ಆರ್ಥಿಕತೆ ಬೀದಿಗೆ ಬೀಳ್ತಿರಲಿಲ್ಲ. ಕೊರೋನಾ ಎಕ್ಸ್ಪೋಸ್ ಮಾಡ್ತು ಅಷ್ಟೇ ಶ್ರೀಲಂಕಾನ. ನಾನು ಹೇಳದ್ನಲ್ಲ ಆವಾಗಲೇ, ಕೊರೋನಾ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲ ದೇಶಕ್ಕೂ ಬಂದಿದೆ. ಯಾವ ದೇಶನೂ ದಿವಾಳಿ ಆಗಲಿಲ್ಲ. ಯಾಕೆ ಅಂದರೆ ಇಂಥ ಪೊಳ್ಳು ಆರ್ಥಿಕತೆಯನ್ನು ಯಾವ ದೇಶನೂ ಇಟ್ಕೊಂಡಿರಲಿಲ್ಲ. ತುಘಲಕ್ ದರ್ಬಾರ್ ನಡೀತಾ ಇತ್ತು. ಏಕಾಏಕಿ ರಾತ್ರೋರಾತ್ರಿ ಅಲ್ಲಿನ ಈ ಗೊಟಬಾಯ ರಾಜಪಕ್ಷ ಸುತ್ತ, ಮಹಿಂದ ರಾಜಪಕ್ಷ ಸುತ್ತ ಒಂದು ಬುದ್ಧಿಜೀವಿಗಳ ವಲಯ ಇದೆ. ಅವರು ಪ್ಲ್ಯಾನ್ ಕೊಟ್ಟಿದ್ದು ಇದನ್ನು ಸಾವಯವ ದೇಶ ಮಾಡಿಬಿಡ್ಬೇಕು ರಾತ್ರೋರಾತ್ರಿ ಅಂತ. ನಾಳೆಯಿಂದ ರಾಸಾಯನಿಕ ಕೃಷಿ ಇಲ್ಲ ಅಂತಂದು. ಒಂದು ಗೊಬ್ಬರ ತರಿಸ್ಕೊಳ್ಳೋದಕ್ಕೆ, ಕೀಟನಾಶಕ ತರಿಸ್ಕೊಳ್ಳೋದಕ್ಕೆ ದುಡ್ಡಿರಲಿಲ್ಲ ದೇಶದಲ್ಲಿ. ರಾಸಾಯನಿಕ ಕೃಷಿಯನ್ನು ನಿಲ್ಲಿಸಿ ಸಾವಯವ ಕೃಷಿ ಮಾಡೋ ಮೂಲಕ ಆ ದುಡ್ಡನ್ನು ಉಳಿಸಬಹುದು ಮತ್ತು ಒಳ್ಳೆ ಚರಿಷ್ಮಾನು ಗಳಿಸಬಹುದು ಅಂದರು. ಅಗ್ರಿಕಲ್ಚರ್ ಪ್ರೊಡಕ್ಷನ್ 53% ಬಿದ್ದೋಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.